ನಿಮ್ಮ ಬ್ರದರ್ ಸಮಾಧಾನ ಮಾಡಿ ಅಂತ ಹೇಳಿ ಕುಮಾರಸ್ವಾಮಿ ಅವರೇ ನಿಮ್ಮ ಹತ್ರ ಹೇಳಿದ್ದಾರೆ ಎಂಬ ಮಾತು. ಮುಖ್ಯಮಂತ್ರಿಗಳು ತಮ್ಮ ಹತ್ರ ಏನಾದರೂ ಎಲ್ಲರೂ ಹೇಳಿದಾರೆ, ಅವರು ಒಬ್ಬರೆಲ್ಲ ನಮ್ಮ ಪಾರ್ಟಿಯವ್ರು ಹೇಳ್ಯಾರ, ಅವರು ಹೇಳಿದಾರೆ. ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ. ಸೊ ಮಾಡ್ಲಿಕ್ಕೆ ಎಲ್ಲರೂ ಅವರು ಪ್ರಯತ್ನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು ಮಾಡ್ತಾರೆ, ಎಲ್ಲರೂ ಕೂಡ ಮಾಡ್ತಿದ್ದಾರೆ. ನಾವು ಕೂಡ ಪಕ್ಷದ ಹಿತದೃಷ್ಟಿನ ಮಾಡ್ತಾ ಇದ್ವಿ. ಏನು ಮಾತಾಡಿದ್ರೆ ಸರ್ ಅವ್ರ ಜೊತೆ? ಅವರು ಇನ್ನೂ ಸಿಕ್ಕಿಲ್ಲ, ಅವರು ಇನ್ನೂ ಬಂದಿಲ್ಲಲ್ಲ. ಹೇಳಿ ಸರ್, ಕುಮಾರಸ್ವಾಮಿ ಅವರು ಪರ್ಟಿಕ್ಯುಲರ್ ಆಗಿ ನಿಮ್ಮ ಹತ್ರ ಮಾತನಾಡಿದ್ದಾರೆ ಈ ವಿಚಾರ ಬಗ್ಗೆ ರಮೇಶ್ ಜಾರಕಿಹೊಳಿ ಅವರ ಮಾತಾಡಿ? ಅದು ಹೇಳಿದ್ದಾರೆ, ಅವರು ಹೇಳಿದ್ದಾರೆ, ಬೇರೆ ನಮ್ಮ ಮುಖಂಡರು ಕೂಡ ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳಿದ್ದಾರೆ. ಆದಷ್ಟು ಬೇಗ ಸಾಲ್ವ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ಸಿಕ್ಕ ಮೇಲೆ ಮಾತಾಡ್ತೀವಿ. ಇನ್ನೂ ಸಿಕ್ಕಿಲ್ಲ, ಬಂದಿದ್ದಾರೆ, ಭೇಟಿ ಆಗ್ತೀನಿ ಅಂತ ಕೂಡ ನೀವು ಹಿಂದೆ ಹೇಳಿದ್ರು. ನಾನು ಹೇಳಿದ್ದೆ ಆ ಸಂದರ್ಭದಲ್ಲಿ ನಮ್ಗೆ ಇನ್ನೂ ಅವರು ಸಿಕ್ಕಿಲ್ಲ. ನಾನು 3-4 ವರ್ಷದಿಂದ ಮತ್ತೆ ಇಲ್ಲೇ ಇದ್ದೀವಿ, ನಮ್ಮ ಇಲಾಖೆ ಕೆಲಸ ಇದೆ, ಬೇರೆ ಬೇರೆ ಕೆಲಸ ಇದೆ. ಸೊ ಈಗ ಮತ್ತೆ ಹೋದಾಗ ಪ್ರಯತ್ನ ಮಾಡಿ ಮಾತಾಡುವಂಥ ಪ್ರಯತ್ನ ಮಾಡ್ತೀವಿ, ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ ಆಗತ್ತೆ ಅನ್ನೋ ವಿಶ್ವಾಸ ನಮಗೆ ಇದೆ ಸರ್? ಖಂಡಿತವಾಗಿ ಇದೆ, ಸರಿಯಾಗಿ ಹಾಗೆ ಆಗ್ತದೆ, ಏನೂ ಆಗೋಲ್ಲ, ಸುಮ್ಮನೆ ಊಹಾಪೋಹಗಳು ಅಷ್ಟೇ. ಸರ್, ಸತೀಶ್ ಜಾರಕಿಹೊಳಿ ಅವರು ಸಚಿವರಾದ್ದಿಂದಲೂ ಪ್ರಯತ್ನ ಮಾಡ್ತಾನೆ ಇದ್ದೀರಿ ಸರಿ ಮಾಡೋಕ್ಕೆ, ಅವ್ರು ಸಿಗ್ತಾ ಇಲ್ವೋ ಅಥವಾ ಸರಿ ಆಗ್ತಾ ಇಲ್ವೋ? ಸರಿ ಇಲ್ಲ ಇಲ್ಲ, ಅವ್ರು ಸಿಕ್ಕಿಲ್ಲ ನಮಗೆ, ಅವ್ರು ಬೇರೆ ಬೇರೆ ಪ್ರವಾಸದಲ್ಲಿ ಕೂಡ ಇದ್ರು. ನಾವು ಗೋಕಾಕದಲ್ಲಿ ಇದ್ದಾಗ ನೀವು ಮಾತುಕತೆ ಮಾಡೋದ್ರ ನಡುವೆ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಬಿಜೆಪಿ ಮುಖಂಡರ ಜೊತೆ ಮಾತುಕತೆ ಮಾಡಿದ್ದಾರೆ ಇಲ್ಲ, ಅದ್ರ ಬಗ್ಗೆ ನಮ್ಮ ಮಾಹಿತಿ ಗೊತ್ತಿಲ್ಲ. ಅವ್ರು ಖಂಡಿತವಾಗಿ ಸಿಕ್ಕಾಗ ಮಾತಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಸರ್, ಆಮೇಲೆ ನಿಮ್ಮ ಗಮನಕ್ಕಿಂತ ಅಧಿಕಾರಿಗಳ ವರ್ಗಾವಣೆ ನಡೆದಿದೆ, 35 ಅಧಿಕಾರಿಗಳಿಗೆ ಇಲ್ಲ, ನಮ್ಮ ಗಮನ ಕೂಡ ತಂದಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಸಂಬಂಧಪಟ್ಟಂತ ಶಾಸಕರಲ್ಲೇ ಸರಿ ಮಾಡಿದ್ದೀವಿ. ಸೊ ಅದರಲ್ಲಿ ಏನೋ ತೊಂದ್ರೆ ಇಲ್ಲ, ಗಮನಕ್ಕೆ ಇರಲಿಲ್ಲ ಅಂತ ಇಲ್ಲ. ಹಾಗೇನಿಲ್ಲ, ನಾವು ಮಂತ್ರಿ ಹಾಕಿದ ಮುಂಚಿನ ಫೈಲ್ ಅದು. ಇಲ್ಲ, ಅವ್ರು ಮಾಡಿದ್ದು ಕೇವಲ 16 ಹೆಸರುಗಳು ಮಾತ್ರ. ಇಲ್ಲ, ಅದರಲ್ಲಿ ಅಂತ 16 ಹೆಸರುಗಳು ಯಾವುದು ಆಗಿಲ್ಲ, 35 ಅಧಿಕಾರಿಗಳು ಬೇರೆದ್ದೇ ಆಗಿದೆ. ಇಲ್ಲ, ಅದಾದ್ಮೇಲೆ ಕೂಡ ನಮ್ಮ ಗಮನಕ್ಕೆ ಬಂದಿದೆ, ನಮ್ಮವ್ರು ಯಾರು ಹೇಳಿದ್ರು ಅದನ್ನು ಸರಿ ಪ್ರಸ್ತಾವನೆ ಇತ್ತ ಸರ್, ನಿಮ್ಮ ಒಪ್ಪಿಗೆ ಇತ್ತ ಸರ್? ಇಲ್ಲ, ಈಗ ನಾವು ಕಳಿಸಿಕ್ಕಿಂತ ಮುಂಚಿನ ಹೋಗಿತ್ತು, ಸೈನ್ ಆಗಿ ಬಂದಿತ್ತು, ನಂತರ ನಮ್ಮ ಕಡೆ ಬಂದಿತ್ತು. ನಮ್ಮ ಶಾಸಕರಲ್ಲಿದ್ದಾರೆ, ಅಲ್ಲಿ ಸರಿ ಮಾಡಿದ್ದೀವಿ, ನಮ್ಮ ಶಾಸಕರಿಂದ ಸರಿ ಮಾಡಿ. ಸರ್, ಮುಖ್ಯಮಂತ್ರಿಗಳು ಬಾಲಚಂದ್ರ ಜಾರಕಿಹೊಳಿ ಅವರ ಬಳಿ ಕೂಡ ಮಾತುಕತೆ ನಡೆಸಿದ್ದಾರೆ, ಮನವೊಲಿಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. ಹೌದು ಸರ್, ತಮ್ಗೆ ಇಲ್ಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನನಗೆ ನಾವು ಹೇಳಿದಾರೆ ಅವರು, ನಾವು ಪ್ರಯತ್ನ ಮಾಡ್ತೀವಿ. ಸರ್, 3-4 ಜನ ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಬಿಜೆಪಿ ಅವರು, ಅಲ್ಲಿ ಹೋಗಿ ಬಂದ ನಂತರದಲ್ಲಿ ಏನೋ ಒಂದು ಬೆಳವಣಿಗೆ ಆಗುತ್ತೆ? ಇಲ್ಲ ಇಲ್ಲ, ಅದು ಸಭೆ ಅಷ್ಟೇ, ಅವರು ಬಿಜೆಪಿ ಅವರು ಸಭೆ ಕರೀತಾರೆ, ಅದಕ್ಕೆ ಹೋಗ್ತಿದ್ದಾರೆ. ಈ ಸರ್ಕಾರಕ್ಕೆ ಆಗಲಿ ಯಾವುದೇ ಸಂಬಂಧಪಟ್ಟದಲ್ಲ, ಅವರು ಪಕ್ಷದ ವಿಚಾರಕ್ಕೆ ಹೋಗ್ತಿದ್ದಾರೆ.